ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಜ್ವಲ್ ಅಂತ. ಸರ್, ಯಾವರು? ನಾವು ಆನೇಕಲ್ಲು, ಆನೇಕಲ್ಲು ಒಂಪಲ್ಘಟ್ಟ ಗ್ರಾಮದಿಂದ ಬಂದಿದ್ದೀವಿ. ಓಕೆ. ಇಲ್ಲಿ ಅಂದರೆ 3 ದಿವಸ ಹಿಂದೆ ನಾವು ಮಾಗಡಿ ಶೋಗೆ ಬಂದಿದ್ದೀವಿ. ಓಕೆ. ಜಯರಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಗಡಿ ಶೋ ಮಾಡ್ತಾರೆ ಪ್ರತಿ ವರ್ಷ. ಲಾಸ್ಟ್ ಇಯರು ಮಾಡಿದರು, ಈ ಇಯರು ಮಾಡಿದ್ದಾರೆ. ಇದೇ ಗ್ರೌಂಡಲ್ಲಿ ಲಾಸ್ಟ್ ಇಯರು ನಮ್ಮ ಸಹ ಫಸ್ಟ್ ಪ್ಲೇಸ್ ಮಾಡಿತ್ತು. ಈಗ ಫಸ್ಟ್ ಪ್ಲೇಸ್ ಮಾಡಿತ್ತು, ಈಗ ತಿರ್ಗಾ ಶೋಗೆ ಬಂದಿದ್ದೀವಿ. ಸರ್, ಇದು ಎಷ್ಟು ವರ್ಷದ ಹಾಸ ಸರ್ ನಿಮಗೆ? ಇದು ಇವಾಗ 3ನೇ ಸಲ ಸರ್. ಹಾಂ, 3ನೇ ಸಲ. 3ನೇ ಸಲ. ಓಕೆ. ಇದೆಷ್ಟು ಕರು ಹಾಕಿದೆ ಸರ್? 3ನೇ ಸಲ ಅಂದರೆ 3ನೇ ಕರು. ಓಕೆ ಸರ್. ಅಂದರೆ ಬೇರೆದೆಲ್ಲ ಏನಾದ್ರು ಹಲ್ಲು ಹೋದ್ರೆ ಅದು ಅಂದರೆ ಹಲ್ಲು ಏನೋ ಬರೋದು ಅಂತ ಹೇಳ್ತಾರೆ. ಕಡೆ ಹಲ್ಲು. ಓಕೆ ಸರ್. ಇದು ನಿಮ್ಗೆ ಎಷ್ಟು ಹಾಲು ಕೊಡುತ್ತೆ ಸರ್? ಸರ್, ಇದು ನಮಗೆ 45-50 ಲೀಟ್ರು. ನಾವು ಹೇಗೆ ಪಿಕಪ್ ಮಾಡ್ತೀವೋ ಅದ್ರ ಮೇಲೆ 45-50 ಲೀಟ್ರ್ ಕೊಡುತ್ತೆ. ನಿನ್ನೆ ಮೊನ್ನೆ ಎಲ್ಲ ಎಷ್ಟು ಕೊಟ್ಟಿದೆ? ಇವತ್ತು ಬೆಳಗ್ಗೆ ಎಷ್ಟು ಕೊಟ್ಟಿದೆ ಸರ್? ಇವತ್ತು ಬೆಳಗ್ಗೆ ನಮಗೆ 49 ಇಪ್ಪತ್ತೊಂಬತ್ತು ಕೆಜಿ ಕೊಟ್ಟಿದೆ. 29 ಕೆಜಿ ಕೊಟ್ಟಿದೆ ಸರ್. ಇವಾಗ ಕೆಜಿಗೂ ಲೀಟ್ರಿಗೂ ಏನು ಡಿಫ್ರೆನ್ಸ್ ಬರುತ್ತೆ ಹೇಗೆ ಸರ್? ಲೀಟ್ರಿಗೂ ಕೆಜಿಗೆ ಅಂದರೆ ನಮಗೆ ಲೀಟ್ರಲ್ಲಿ ಒಂದು 29 ಲೀಟ್ರ್ ಅಂದರೆ ಕೆಜಿಯಲ್ಲಿ ಒಂದು 30 ಲೀಟ್ರ್ ಹಂಗೆ ಅಂದರೆ ಒಂದು 10 ಲೀಟ್ರ್ಗೆ ಒಂದು 1/2 ಕೆಜಿ ಜಾಸ್ತಿ ಬರುತ್ತೆ ಕೆಜಿ ಲೆಕ್ಕದಲ್ಲಿ. ಕೆಜಿ ಲೆಕ್ಕದಲ್ಲಿ ಅಂದರೆ ಅಲ್ಲಲ್ಲೇ ಸ್ವಲ್ಪ ಅಷ್ಟೇ, ಒಂದು 20 ಲೀಟ್ರ್ಗೆ 1 ಕೆಜಿ ಜಾಸ್ತಿ ಇರುತ್ತೆ. ಒಂದು 10 ಲೀಟ್ರ್ಗೆ 1/2 ಕೆಜಿ. 1/2 ಕೆಜಿ ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ ಸರ್, ನಿಮ್ಮ ಹತ್ರ ಇದೊಂದೇ ಹಸು ಇರೋದ ಬೇರೆ ಹಸು ಇರೋದ ಸರ್? ನಮ್ಮ ಹತ್ರ ಇದು ಬಿಟ್ಟು ಒಂದು 5-6 ಹಸ ಇದಾವೆ. 5-6 ಹಸಗಳಿದೆ ಸರ್. ಇದು ನೀವು ಇದನ್ನೇ ನೋಡ್ಕೊಳೋ ಅಥವಾ ಬೇರೆ ಏನಾದ್ರು ಮಾಡ್ಕೊಂತೀವಿ? ಇಲ್ಲ ಸರ್, ನಮ್ಮದು ತೋಟ ಇದೆ, ತೋಟ ಮಾಡ್ತೀವಿ. ನಾವು ಕುರಿ ಸಾಕಿದ್ದೀವಿ. ಓಕೆ. ಅದಾದಮೇಲೆ ಕೋಳಿಗಳಿದ್ದಾವೆ, ಕುರಿ ಕೋಳಿ ಎಲ್ಲ. ಹೈನುಗಾರಿಕೆ ಎಲ್ಲ ಮಾಡ್ತೀರಾ? ಹೈನುಗಾರಿಕೆ, ಕೃಷಿ ಎಲ್ಲ ಮಾಡ್ತೀವಿ. ಓಕೆ. ನಿಮ್ಮ ಟೋಟಲ್ ಎಷ್ಟು ಹಾಲು ಸಿಗುತ್ತೆ ಸರ್ ದಿನಕ್ಕೆ, ಅಂದರೆ ನಿಮ್ದೆಲ್ಲ ಹಸುಗಳು ಸೇರಿ? ಸರ್, ಎಲ್ಲ ಹಸು ಅಂದರೆ ನಾವು ಎಲ್ಲ ಹಸು ಒಂದೇ ಸಲ ಫಲಕ್ಕೆ ಕೊಡಿಸಲ್ಲ. ಚೆನ್ನಾಗಿ ಕರಿಯ ಹಸನ ನಾವು ಶೋ ಟೈಮ್ಗೆ ಡೇಟ್ ನೋಡಿ, ನಮ್ಗೆ ಶೋ ಟೈಮ್ಗೆ ಯಾವಾಗ ಬೇಕೋ ಆ ಹಸುಗಳನ್ನ ಸಪ್ರೇಟಾಗಿ ನಾವು ಫಲ ಕೊಡಿಸ್ತೀವಿ ಈ ಟೈಮ್ಗೆ ಕರ ಹಾಕಬೇಕು ಅಂತ. ಇನ್ನು ಮಿಕ್ಕಿದ್ದು ಮಾಮೂಲಿ ಬಗ್ಗೆ ಅದು ಯಾವಾಗಾನೆ ಕೊಡಿಸ್ತೀವಿ. ವರ್ತನೆಗೆ ಹೆಂಗೋ ಇರ್ತೋ ಇಲ್ಲಾಂದರೆ ಡೈರಿಗೆ ಬೇಕಾದರೆ ಮಾಮೂಲಿ. ನಮಗೆ ಯಾವುದೋ ದೊಡ್ಡ ಹಸ ನಮಗೆ ಇಷ್ಟು ಲೀಟ್ರ್ ಹಾಲು ಕೊಡುತ್ತೆ, ಅದರ ಮೇಲೆ ನಮ್ಗೆ ಭರವಸೆ ಇದ್ದರೆ ನೆಕ್ಸ್ಟ್ ವರ್ಷ ಶೋ ಆಗ್ಬೋದು. ನಾವು ಕರೆಕ್ಟ್ ಡೇಟ್ ನೋಡಿಕೊಂಡು ಈ ಟೈಮ್ಗೆ ನಾವು ಕರಗೆ ಸೆಮೆನ್ ಕೊಡಿಸಿದ್ದೀವಿ ಅಂದರೆ ಈ ಡೇಟ್ಗೆ ನಮ್ಗೆ ಕರ ಹಾಕುತ್ತೆ ಅಂತ. ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಶೋಗೆ ರೆಡಿ ಆಗೋ ಥರ ಶೋ ಹಸ ಸಪ್ರೇಟ್ ಮಾಡ್ತೀವಿ. ವರ್ತನೆಗೆ ಮಾಮೂಲಿ ಮಾರ ಹಸಗಳು ತಗೊಳ್ಳೋ ಹಸಗಳಿಗೆಲ್ಲ ಅದು ಯಾವಾಗನ ಇದು ಮಾಡ್ಕೊತೀವಿ. ಓಕೆ. ನೀವು ಹಾಲಿಗಂತಲೇ ಮಾಡ್ಕೊತಿದ್ದೀರಾ ಹೇಗೆ? ಇಲ್ಲ ಸರ್, ನಮಗೆ ಶೋ ದೊಡ್ಡ ಹಸ ಎಲ್ಲ ಶೋಗೆ ಅಂತಲೇ ನಾವು ರೆಡಿ ಮಾಡ್ಕೊತೀವಿ. ಬರೀ ಹಾಲಿಗಂತ ನೀವು ಇದು ಮಾಡಲ್ಲ? ಹಾಂ, ಹಾಲಿಗಂತ ಮಾಡ್ಕೊಳಲ್ಲ. ನಾವು ಈ ಥರ ಹಸಗಳೇನಿದೆಯೋ ಅದು ಶೋಗ ಅಂತ ಮಾಡ್ಕೊತೀವಿ. ಶೋಗ ಅಂತ ಮಾಡ್ಕೊಂಡ್ರೆ ದೊಡ್ಡ ಹಸ ಹಾಲು ಬಂದೇ ಬರುತ್ತಲ್ವ ಸರ್? ಓಕೆ. ಅದು ಎರಡು ಕಡೆನೂ ಬ್ಯಾಲೆನ್ಸ್ ಆಗುತ್ತೆ. ಹಾಲು ಜಾಸ್ತಿ ಇದ್ದರೆ ನಮ್ಗೆ ಶೋ ಹೊಡೆ ಹಾಕಿದರೆ ಶೋ ಬರ್ತೀವಿ, ಹಾಲಿದ್ರೆ ಇಲ್ಲಾಂದ್ರೆ ಮನೆ ಹತ್ರ ಡೈರಿಗೆ ಹಾಕೊತೀವಿ, ವರ್ತನೆ ಆಗುತ್ತೆ. ಓಕೆ. ನಿಮ್ಗೆ ಇದೆಷ್ಟು ಶೋ ಸಿಗುತ್ತೆ ಸರ್ ನಿಮ್ಗೆ ವರ್ಷಕ್ಕೆಲ್ಲ? ಸರ್, ವರ್ಷಕ್ಕೆ ಲಾಸ್ಟ್ ಟೈಮು 3 ಶೋ ಮಾಡಿದರು, ಈ ಸಲ ಒಂದು 5-6 ಶೋ ಇದೆ. ಇವಾಗ ಇದು ಮಾಗಡಿ ಆದಮೇಲೆ ನೆಕ್ಸ್ಟ್ ಗುಂಜೂರ್ ಇದೆ ನೆಕ್ಸ್ಟ್ ವಾರ, ಅದಾದಮೇಲೆ ಬೆಂಗಳೂರು ಮಲ್ಲೇಶ್ವರಂ ಇದೆ. ಓಕೆ. ಅದಾದಮೇಲೆ ನೆಲಮಂಗ್ಲ ಇದೆ. ಈ ವರ್ಷ ಒಂದು 6-7 ಶೋ ಇರ್ಬೋದು ಸರ್. 6-7 ಶೋ ಇರ್ಬೋದು ನಿಮಗೆ? ಅದಕ್ಕಿಂತ ಎಷ್ಟು ದಿವಸ ಮುಂಚೆ ನಿಮ್ಗೆ ಇನ್ಫಾರ್ಮ್ ಕೊಡ್ತಾರೆ ನಿಮಗೆ ಇರೋ ಬಗ್ಗೆ? ಸರ್, ಅನೌನ್ಸ್ ಮಾಡ್ತಾರೆ ಒಂದು ಶೋ ಅಲ್ಲಿ, ಇವತ್ತು ಭಾನುವಾರ ಅಲ್ವಾ, ನೆಕ್ಸ್ಟ್ ಯಾವ ಶೋ ಇದೆಯೋ ಅದಲ್ಲಿ ಸಾಯಂಕಾಲ ಅನೌನ್ಸ್ ಮಾಡ್ತಾರೆ. ನಾವು ಮೊದಲೇ ಪಾಂಪ್ಲೆಟ್ ಬಿಟ್ಟಿರ್ತಾರೆ, ಒಂದು ತಿಂಗಳು ಮುಂಚೆ ಇಲ್ಲ 15 ದಿವಸಕ್ಕೆ ಮುಂಚೆನೇ ಪಾಂಪ್ಲೆಟ್ ಬರುತ್ತೆ, ಇವತ್ತು ಈ ದಿವಸ ಶೋ ಇದೆ ಅಂತ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಅದ್ರ ಮೇಲೆ ನಾವು ರೆಡಿ ಮಾಡ್ಕೊತೀವಿ ಸರ್. ಓಕೆ ಸರ್, ಇದು ನೀವು ಹೊಸ ಎಲ್ಲಿಂದ ತಂದಿದ್ದು ಸರ್? ಇದು ಪಂಜಾಬ್ ಹಸ ಸರ್. ಪಂಜಾಬ್ ಹಸ. ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು? 4-5 ವರ್ಷ ಆಯ್ತು ತಗೊಂಬಂದು. ನೀವು ಅಲ್ಲಿಂದ ಇಂಪೋರ್ಟ್? ಅಲ್ಲಿಂದನೇ ತಗೊಂಬಂದಿದ್ದು, ಪಂಜಾಬಿಂದ ಹೋಗಿ ನಾವೇ ನೋಡಿ ಸೆಲೆಕ್ಷನ್ ಮಾಡಿ ತಗೊಂಬಂದಿದ್ದು. ಓಕೆ ಸರ್. ಅಂದರೆ ನೀವು ಪಂಜಾಬಿನ ತಂದ ಮೇಲೆ ಇಲ್ಲಿನ ವೆದರಿಗೆ ಸೆಟ್ ಆಗುತ್ತಾ ಅಥವಾ ಹೇಗೆ? ಇಲ್ಲ ಸರ್, ಅಂದರೆ ಏನು ಸೆಟ್ ಮಾಡ್ಕೊಬೇಕು ಸರ್, ಆರಾಮಾಗಿ ಸೆಟ್ ಆಗುತ್ತೆ. ಏನಂದರೆ ಪಂಜಾಬಲ್ಲಿ ಫ್ರೀಯಾಗಿ ಬಿಟ್ಟಿರ್ತಾರೆ, ನಮ್ಮ ಥರ ಮೂಗ್ ದರ ಎಲ್ಲ ಹಾಕಿ ಕಟ್ಟಾಕಲ್ಲ. ನಾವು ಬಂದಾಗ ಅದಕ್ಕೆ ಏನಾಗುತ್ತೆ, ಸ್ವಲ್ಪ ಮೈಕೈ ನೋವು ಬರುತ್ತೆ. ಅಲ್ಲಿಂದ ಬರಬೇಕಲ್ಲ ಸರ್ ಒಂದು ವಾರ, ನಾವು ಅದಕ್ಕೆ ಅದು ಹೇಗೆ ನಮಗೆ ಅಡ್ಜಸ್ಟ್ ಮಾಡ್ಕೊಳುತ್ತೋ ಆ ಸಹ ಅಡ್ಜಸ್ಟ್ ಆಗ್ತಾಯಿದ್ದಿಲ್ಲ ಅಂದ್ಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಫ್ರೀಯಾಗಿ ಬಿಟ್ಬಿಡ್ಬೇಕು ಬಂದಿದ್ದು, ಒಂದು ವಾರ ಫೀವರ್ ಇದೆಯಾ ಅಂತೆಲ್ಲ ನೋಡಬೇಕು, ಫೀವರ್ ಕಂಟ್ರೋಲ್ ಮಾಡಬೇಕು. ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ ಸರ್. ಇವಾಗ ನಮ್ಮದು ನಮ್ಮ ಜೊತೆ ನಾವು ಟೋಟಲ್ 3 ತಗೊಂಬಂದ್ರೆ 3 ಅಡ್ಜಸ್ಟ್ ಆಯಿತು ನಮಗೆ. 3 ಅಡ್ಜಸ್ಟ್ ಆಯಿತು. ಸರ್, ಇದಕ್ಕೆ ಮೇವೆಲ್ಲ ಹೇಗೆ ಕೊಡ್ತಾರೆ ಹೇಗೆ? ಮೇವೆಲ್ಲ ಮಾಮೂಲಿ ಫೀಡಿಂಗೇ ಸರ್ ಕೊಡೋದು. ಶೋಗಾನೇ ಸ್ವಲ್ಪ ಕಾಳಜಿ ಜಾಸ್ತಿ ಆಗುತ್ತೆ ನಮ್ಗೆ, ಅದು ಆಕ್ಟಿವ್ ಆಗಿರಬೇಕು, ಹಾಲು ಜಾಸ್ತಿ ಕೊಡಬೇಕು, ಹಾಲು ಈಲ್ಡಿಂಗ್ ಬರಬೇಕಲ್ವಾ. ಸ್ವಲ್ಪ ಒಂದು 5 ಕೆಜಿ ಹಾಕಿದ್ರೆ ಇನ್ನೊಂದು 1 ಕೆಜಿ ಜಾಸ್ತಿ ಆಗ್ತೀವಿ. ಫೀಡಿಂಗ್ ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡ್ತೀವಿ. ಏನೇನು ಕೊಡ್ತೀರಾ ಮೇವು ಸರ್? ಮೇವು ಅಂದರೆ ಜೋಳ ಕೊಡ್ತೀವಿ, ಜೋಳದ ಕಡ್ಡಿ ಕೊಡ್ತೀವಿ, ಕೊಡ್ತೀವಿ, ಫೀಡಿಂಗ್ ಕೊಡ್ತೀವಿ, ಕ್ಯಾಮಲ್ ಫೀಡ್ ಕೊಡ್ತೀವಿ, ಕಾರ್ಗಿಲ್ಲು ಬೇರೆ ಬೇರೆ ಎಲ್ಲ ಥರ ಫೀಡ್ ಇದೆ ಸರ್. ಕಾರ್ಗಿಲ್ಲಲ್ಲಿ 8,000 ಇದೆ, 10,000 ಇದೆ. ಕುಡಿಯೋಕ್ಕೆ ನೀರು ಮಾತ್ರ ಕೊಡ್ತೀರಾ ಬೇರೆ? ಇಲ್ಲ ಸರ್, ಕುಡಿಯೋದಕ್ಕೆ ನೀರು ಅಂದರೆ ಅದಕ್ಕೆ ಮಾಮೂಲಿ ನೀರು ಕೊಡ್ತೀವಿ. ಅದು ಬಿಟ್ಟರೆ ನಾವು ಇದಕ್ಕೆಲ್ಲ ರೇಷನ್ ಕೊಡ್ತೀವಲ್ವ, ಭೂಸ ಯಾವ್ಯಾವ ಭೂಸ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಭೂಸ ಕೊಡ್ತೀವಲ್ವ, ಅದು ಬಿಟ್ಟು ಬರೀ ನೀರು ಯಾವಾಗಲೂ ಇರುತ್ತೆ. ಸರ್, ಇವಾಗ
ಇದು ಕರುಗಳು ಅಂತ ಹೇಳಿದ್ರಲ್ಲ ಮೂರು ಕರು ಹಾಕಿದೆ ಅಂತ ಹೇಳಿ ಆ ಮೂರು ಕರುಗಳು ನಿಮ್ಮ ಹತ್ರ ಇದೆ ಬೇರೆ ಇಲ್ಲ ಸರ್ ಅದು ಫಸ್ಟ್ ನಾವು ತಗೊಂಬಂದಾಗ ಕನ್ಪಟ್ಟೆ ಪಂಜಾಬ್ ಅಲ್ಲಿ ಅವ್ರು ಕರ ಕೊಟ್ಟಿಲ್ಲ ನೆಕ್ಸ್ಟ್ ಸಲಿ ನಮ್ಮ ಹತ್ರನೇ ಒಂದು ಕರ ಹಾಕ್ತು ಅದನ್ನ ನಾವು ಕೊಟ್ಬಿಟ್ರು ಈ ಸಲಿನೂ ಒಂದು ಓರ್ ಕರ ಹಾಕಿತ್ತು ಅದು ಮನೆಯಲ್ಲಿದೆ ಇದು ಕರ ಪ್ರೈಸ್ ಎಲ್ಲ ಹೇಗಿರುತ್ತೆ ಸರ್ ಸರ್ ಕರ ಅಂದರೆ ಬ್ರೀಡಿಂಗು ನಾವೆಲ್ಲ ಸೆಕ್ಸ್ಡ್ ಸೆಮೆನ್ ಕೊಡಿಸಿದ್ದು ಬ್ರೀಡಿಂಗು ಒಳ್ಳೆ ಬ್ರೀಡ್ ನಮಗೆ ತಳಿ ಅಭಿವೃದ್ಧಿ ಆಗುತ್ತೆ ಸೆಕ್ಸ್ಡ್ ಸೆಮೆನ್ ಕೊಡೋದ್ರಿಂದ ತಳಿ ಅಭಿವೃದ್ಧಿ ಆಗುತ್ತೆ ಸರ್ ನಾರ್ಮಲ್ KMF ಅಲ್ಲಿ ಮಾಮೂಲಿ ಬರುತ್ತೆ ಬಟ್ ಇಷ್ಟು ತಳಿ ಇರೋ ಇದರಲ್ಲಿ HF ಅಲ್ಲಿ ಸಿಗಲ್ಲ ನಾರ್ಮಲ್ ತಳಿ ಸಿಗುತ್ತೆ ನಮ್ಗೆ ಇಂಪೋರ್ಟೆಡ್ ತರಿಸ್ಕೊಂಡ್ರೆ ತಳಿ ಅಭಿವೃದ್ಧಿ ಆಗುತ್ತೆ ತಳಿ ಅಭಿವೃದ್ಧಿ ಮಾಡೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ ಈಡಿಂಗ್ ಜಾಸ್ತಿ ಆಗುತ್ತೆ ನಮ್ಮ ಸೈಡ್ ಪಂಜಾಬ್ ಹೋಗೋದು ನಾವು ನಿಲ್ಲಿಸ್ಬೋದು ಪಂಜಾಬಲ್ಲೆಲ್ಲ ನಾವೂ ಅಭಿವೃದ್ಧಿ ಮಾಡ್ಕೊಬೋದು ಗೌರ್ಮೆಂಟ್ ನಮಗೆ ಹೆಲ್ಪ್ ಮಾಡಿದ್ರೆ ಮಾಡ್ಕೊಬೋದು ಸರ್ ಓಕೆ ಅದೇ ಇವಾಗ ಕರುಗಳು ಯಾವ ಪ್ರೈಸಿಗೆ ಸೇಲ್ ಆಗುತ್ತೆ ಸರ್ ಕರುಗಳು ಬಂದು ಪ್ರೈಸ್ಗೆ ಅಂದರೆ ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇವಾಗ ಒಳ್ಳೆ ಹೈ ಕ್ವಾಲಿಟಿ ಪಡ್ಡೆ ಅಂದರೆ ಒಂದು 6-7 ತಿಂಗಳಿಗೆಲ್ಲ 50,000 ಬೆಲೆ ಹೇಳ್ತಾರೆ 70,000 ಬೆಲೆ ಹೇಳ್ತಾರೆ ಒಂದು ವರ್ಷ ಆಗೋಷ್ಟೊತ್ತು 1,00,000 ಬೆಲೆ ಹೇಳ್ತಾರೆ ಆ ಕರ ಅದ್ರ ತಳಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಬೆಲೆ 20,000ದಿಂದನೂ ಸ್ಟಾರ್ಟ್ ಆಗುತ್ತೆ 1,00,000 ಗಂಟೆ ಹೇಳ್ತಾರೆ ಬೆಲೆ ಓಕೆ ಅದು ತಳಿ ಮೇಲೆ ಸರ್ ಡಿಪೆಂಡ್ ಆಗುತ್ತೆ ಸರ್ ನಿನ್ನೆ ಮೊನ್ನೆ ಇದರಲ್ಲೆಲ್ಲ ಎಷ್ಟನೇ ಪ್ಲೇಸ್ ಬಂದಿದೆ ಇವಾಗ ಸರ್ ನಿನ್ನೆನೂ ಫಸ್ಟ್ ಪ್ಲೇಸಲ್ಲಿ ಇತ್ತು ನೆನ್ನೆಯಿಂದನೇ ಅಲ್ಲ ಸರ್ ನೆನ್ನೆ ಸುಮ್ಮನೆ ಸೆಮಿಫೈನಲ್ ಕೌಂಟಿಂಗು ಕೆಚ್ಚಲು ಶುದ್ಧ ಮಾಡೋದಕ್ಕೆ ಕೌಂಟಿಂಗ್ ತೊಗೊತಾರೆ ನೆನ್ನೆ 53.5 KG ಕರೆದಿದ್ರಿ ಟೋಟಲ್ 2 ಹೊತ್ತು ಸೇರಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಸೇರಿ 53.5 KG ಕರೆದಿದ್ರಿ ಇವತ್ತು ಬೆಳಗ್ಗೆ ಕರೆದಿದ್ದೀವಿ ಸಾಯಂಕಾಲ ನೋಡಬೇಕು ಸರ್ ಎಷ್ಟು ಕರೆಯುತ್ತೆ ಹೋಸಲ್ನು ಫಸ್ಟ್ ಹೊಡೆದ್ರಿ ಹೋಸತಿನೂ ಇಲ್ಲೇ ಇದೇ ಶೋ ಅಲ್ಲೇ ಫಸ್ಟ್ ಮಾಡಿದರೆ January 9 ಫೈನಲ್ ಆಗಿತ್ತು ಫಸ್ಟ್ ಮಾಡಿದರೆ 49 KG ನಾರ್ಮಲ್ ಕರೆದಿದ್ರು ಈ ಸಲಿನೂ ಕರಿತೀವಿ ಇದು ಇಲ್ಲಿ ಮಾತ್ರ ಫಸ್ಟ್ ಮಾಡಿದ ಬೇರೆ ಕಡೆ ಎಲ್ಲ ಸರ್ ಫಸ್ಟು ಆನೇಕಲ್ಲಿ 5ನೇ ಪ್ಲೇಸ್ ಮಾಡಿದ್ರಿ ಆಮೇಲೆ ಗುಂಜೂರಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ರೆ ಗುಂಜೂರ್ ಆದಮೇಲೆ ಇಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ರೆ ಟೋಟಲ್ 3 ಶೋ ಆಗಿತ್ತು 3 ಶೋದಲ್ಲೂ ಮಾಡಿದ್ದೀವಿ ಸರ್ ಪ್ಲೇಸ್ ಓಕೆ ಇವಾಗ 4ನೇ ಶೋ ಇದೆ ಇವಾಗ ಇಲ್ಲ ಸರ್ ಅದು ಲಾಸ್ಟ್ ಇಯರ್ ಇದು ಈ ಇಯರಲ್ಲಿ ಇದೇ ನಮ್ಮದು ಫಸ್ಟ್ ಶೋ ಹಾಂ ಫಸ್ಟ್ ಶೋ ಅಲ್ಲಿ ನಾವು ಫಸ್ಟ್ ಪ್ಲೇಸ್ ಮಾಡೋ ಭರವಸೆ ಇದೆ ಓಕೆ ಅಲ್ಲಿ ಎಷ್ಟು ಹಾಂ ಥ್ಯಾಂಕ್ ಯು ಸರ್